ಶ್ರೀ ಮುಕ್ತಿನಾರಾಯ ನಮಃ. ಆಗಸ್ಟ್ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ಬರತಕ್ಕಂತಹ ಈ 7 ದಿನಗಳ 12 ರಾಶಿಯ ಫಲಾಫಲ ಹೇಗಿದೆ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರದಲ್ಲಿ ಸಾಕಷ್ಟು ವಿಘ್ನಗಳು, ಎಲ್ಲ ಕಾರ್ಯದಲ್ಲಿಯೂ ಕೂಡ ಅಡೆತಡೆಗಳು, ಅಡಚಣೆಗಳು ತುಂಬ ಬರುವಂತೆ ಇದೆ. ಜೊತೆಗೆ ಸ್ವಲ್ಪ ಮಾನಸಿಕವಾಗಿ ಕೂಡ ತುಂಬ ಒತ್ತಡವನ್ನು ಅನುಭವಿಸುವಂಥದ್ದು, ಕೆಲಸಗಳು ನಿಧಾನಗತಿಯಲ್ಲಿ ಕಾಣಿಸ್ತಕ್ಕಂಥದ್ದು, ಇವೆಲ್ಲವನ್ನು ಎದುರಿಸುವಂತಹ ಸಾಧ್ಯತೆ ಇದೆ. ಆದರೆ ವಾರದ ಮಧ್ಯದ ನಂತರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತ್ತೆ, ಸ್ವಲ್ಪ ನಿಮಗೆ ತಿಳಿಗೊಳ್ಳುತ್ತೆ, ಮತ್ತೆ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ಆಗತ್ತೆ, ಧನಲಾಭವೂ ಚೆನ್ನಾಗಿ ಆಗತ್ತೆ. ಹಾಗಾಗಿ ಅಷ್ಟೊಂದು ಚಿಂತೆ ಮಾಡೋದು ಬೇಡ. ಆದರೂ ಕೂಡ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಮತ್ತೆ ಯಾರಾದರೂ ಕೂಡ ಪಾಲುದಾರಿಕೆಯ ವ್ಯವಹಾರದಲ್ಲಿ ಇದ್ದಂಥವರಾದರೆ ಅವರಿಗೆ ಅಲ್ಪ ಸ್ವಲ್ಪ ಪಾಲುದಾರರ ಜೊತೆಯಲ್ಲಿ ಮಾತಿನ ಚಕಮಕಿ ಆಗುವಂಥದ್ದು, ಮನಸ್ತಾಪ ಆಗುವಂಥದ್ದು, ಈ ರೀತಿಯ ಸಾಧ್ಯತೆಗಳು ಕೂಡ ತೆಗೆದುಹಾಕುವಂತಿಲ್ಲ. ಹಾಗಾಗಿ ಈ ವಾರದಲ್ಲಿ ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆಯನ್ನು ಅನುಸರಿಸಬೇಕು, ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕಾಳಜಿ ವಹಿಸಬೇಕು. ಆದರೆ ನಿಮಗೆ ಆದಾಯದಲ್ಲಿ ಯಾವುದೇ ರೀತಿ ಕೊರತೆ ಇಲ್ಲ, ಅಷ್ಟನ್ನು ನೋಡಿಕೊಂಡ್ರೆ ಸಾಕು. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಹಿಡಿತ ಇರಬೇಕು. ನೀವು ಆಡುವ ಮಾತಿನಿಂದ ಸಾಕಷ್ಟು ಸಮಸ್ಯೆಗಳನ್ನು ನೀವೇ ಮೈ ಮೇಲೆ ಹಾಕುತ್ತೀರಾ. ಯಾಕೆ ಅಂತ ಹೇಳಿದ್ರೆ, ನೀವು ಕೆಲಸವನ್ನು ಮಾಡುವ ಜಾಗದಲ್ಲಿ, ಅಂದರೆ ವೃತ್ತಿಪರರಾಗಿರ್ತಕ್ಕಂಥವ್ರಿಗೆ ಕೆಲಸ ಮಾಡುವ ಜಾಗದಲ್ಲಿ ಸಹೋದ್ಯೋಗಿಗಳ ಜೊತೆಯಲ್ಲಿ ಮಾತುಕತೆ ಬೆಳೆಯುವಂಥ ಸಾಧ್ಯತೆ ಇದೆ. ಅದರಿಂದಾಗಿ ಮನಸ್ತಾಪ ಆಗುವಂಥದ್ದು, ಕಿರಿಕಿರಿ ಉಂಟಾಗುವಂಥದ್ದು, ಅದರ ಜೊತೆಗೆ ಒಂದು ರೀತಿ ಯಾವಾಗ ಎಲ್ಲ ಕಿರಿಕಿರಿ ಆಗುತ್ತೆ, ಕೆಲಸ ಎಲ್ಲವೂ ಕೂಡ ಸಮಾಧಾನಕರವಾಗಿ ನಡೀತಾ ಇಲ್ಲ ಅಂದಾಗ ಮನಸ್ಸಿನ ಮೇಲೆ ಒತ್ತಡವೂ ಕೂಡ ಜಾಸ್ತಿಯಾಗಿಯೇ ಇರುತ್ತೆ. ಹಾಗಾಗಿ ಹೊರಗಡೆ ಕೆಲಸ ಮಾಡುವ ಸ್ಥಳಗಳಲ್ಲಿ ಮಾತನಾಡುವಾಗ ತುಂಬನೇ ಜಾಗರೂಕರಾಗಿ ಇರಬೇಕಾಗತ್ತೆ. ಮತ್ತು ಈ ರಾಶಿಯ ವಾಹನ ಚಾಲಕರು ಯಾರೆಲ್ಲ ಇರ್ತೀರಾ, ಅವರು ಸ್ವಲ್ಪ ಹುಷಾರಾಗಿ ವಾಹನವನ್ನು ಓಡಿಸ್ಬೇಕು. ಕೆಲವೊಮ್ಮೆ ನೀವು ದಂಡವನ್ನು ತೆರಬೇಕಾಗತ್ತೆ, ಕೆಲವೊಮ್ಮೆ ನೀವು ಆ ವಾಹನಗಳ ದುರಸ್ತಿಗಾಗಿ ಖರ್ಚನ್ನು ಹೆಚ್ಚಾಗಿ ಮಾಡಬೇಕಾಗತ್ತೆ. ಹಾಗಾಗಿ ವಾಹನ ಚಾಲಕರು ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗತ್ತೆ. ಆದರೆ ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರವನ್ನು ಮಾಡ್ತಕ್ಕಂಥವರೆಲ್ಲರಿಗೂ ಕೂಡ ಆದಾಯ ಚೆನ್ನಾಗಿದೆ, ಮತ್ತು ನಿಮಗೆ ವ್ಯಾಪಾರವೂ ಚೆನ್ನಾಗಿ ಆಗುತ್ತೆ, ಲಾಭಾಂಶವು ಚೆನ್ನಾಗಿಯೇ ಬರುವಂತೆ ಇದೆ. ಹಾಗಾಗಿ ಹಣಕಾಸಿನಲ್ಲಿ ಅಷ್ಟೊಂದು ಸಮಸ್ಯೆ ಏನು ನಿಮಗೆ ಕಂಡು ಬರೋದಿಲ್ಲ. ಆದರೆ ಪಿತ್ತ ಮತ್ತು ಉಷ್ಣಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ತಲೆದೋರುವಂತಹ ಸಾಧ್ಯತೆ ಇದೆ, ತಲೆನೋವು ಕೂಡ ಬರುವಂತಹ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿದರೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಸ್ವಲ್ಪ ನಿಮಗೆ ಯಾವುದೋ ವಿಚಾರದಿಂದ ಮನಸ್ಸಿನಲ್ಲಿ ಸ್ವಲ್ಪ ಅಹಂ ಅನ್ನುವಂಥದ್ದು ಜಾಸ್ತಿ ಆಗುವ ಸಂದರ್ಭ. ಅದರಿಂದಾಗಿ ನೀವು ಮಾತಿನ ಮೇಲೆ ಹಿಡಿತವಿಲ್ಲದಿರಾ, ನೀವು ಇರ್ತಕ್ಕಂತಹ ಸ್ಥಾನವನ್ನು ಕಳ್ಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಸ್ಥಾನ ನಷ್ಟ ಆಗುವಂತಹ ಸಾಧ್ಯತೆ ಇರೋದು ಯಾವುದರಿಂದ, ನಿಮ್ಮದೇ ವರ್ತನೆಯಿಂದ. ಹಾಗಾಗಿ ನಿಮ್ಮ ವರ್ತನೆಯನ್ನು ಸ್ವಲ್ಪ ಬದಲಿಸಿಕೊಂಡ್ರೆ ತುಂಬ ಉತ್ತಮ ಆಗ್ತಕ್ಕಂಥದ್ದು. ಜೊತೆಗೆ ಮನಸ್ಸಿನಲ್ಲಿ ಏನೋ ಭಯ, ಆತಂಕ ಇವೆಲ್ಲವೂ ಕಾಡುತ್ತೆ. ಕುಟುಂಬದವರ ಜೊತೆಯಲ್ಲಿ ಸಾಕಷ್ಟು ಮಾತಿನ ಚಕಮಕಿ ಅಥವಾ ಮನಸ್ತಾಪಗಳು ಈ ರೀತಿ ಎಲ್ಲ ಕೂಡ ಸಾಧ್ಯ ಆಗುವಂತೆ ಇದೆ. ಹಾಗಾಗಿ ಮನಸ್ಸಿನಲ್ಲಿಯೂ ಅಸಮಾಧಾನ ತಲೆದೋರುವಂತಹ ಸಾಧ್ಯತೆ. ಮತ್ತೆ ಮನೆಯಲ್ಲಿರ್ತಕ್ಕಂತಹ ಪತಿ ಪತ್ನಿಯರಲ್ಲಿ ಯಾರಿಗಾದರೂ ಅನಾರೋಗ್ಯ ಇದ್ರೆ ಅವರ ಆರೋಗ್ಯ ಸುಧಾರಿಸುವಂತಹ ಸಾಧ್ಯತೆ ಕೂಡ ಇರುವಂತೆ ಇದೆ. ವ್ಯಾಪಾರ ವ್ಯವಹಾರದಲ್ಲಿ ಸಾಧಾರಣವಾದ ಲಾಭ, ಅಷ್ಟೊಂದೇನು ನಿಮಗೆ ಉತ್ತಮವಾದಂತಹ ಲಾಭವನ್ನು ಕಾಣುವಂತಹ ವಾರ ಆಗಿರೋದಿಲ್ಲ. ಮತ್ತೆ ಈ ವಾರದಲ್ಲಿ ಬೇರೆ ರೀತಿಯ ವ್ಯಾಪಾರ ಮಾಡತಕ್ಕಂಥವ್ರನ್ನ ದೊಡ್ಡ ಮಟ್ಟದ ವ್ಯಾಪಾರ, ಅಂದರೆ ಸಿಮೆಂಟು, ಕಬ್ಬಿಣ ಈ ರೀತಿಯೆಲ್ಲ ವ್ಯಾಪಾರ ಮಾಡುವಂಥವ್ರಿಗೆ ಸ್ವಲ್ಪ ಚೇತರಿಕೆ ಕಂಡು ಬರುವಂತೆ ಇದೆ. ಹೊಸದಾದ ಯಾವುದೇ ರೀತಿಯ ಬಂಡವಾಳವನ್ನು ಕೂಡ ಹೂಡೋದು ಬೇಡ. ಭೂಮಿಯ ವ್ಯವಹಾರವಂತೂ ಸದ್ಯಕ್ಕೆ ಬೇಡಲೇ ಬೇಡ, ಅದು ಕೈ ಹಾಕಿದರೆ ನಷ್ಟ ಆಗುವಂತಹ ಎಲ್ಲ ಸೂಚನೆಯೂ ಇದೆ. ಹಾಗಾಗಿ ಈ ವಾರದಲ್ಲಿ ಸಾಧಾರಣ ಫಲವನ್ನು ಕಾಣುವಂತಹ ಅವಕಾಶ ಮಿಥುನ ರಾಶಿಯವರಿಗೆ. ಕಟಕ ರಾಶಿ. ಕಟಕ ರಾಶಿಯವರಿಗೆ ಅದರಲ್ಲೂ ಕೂಡ ವಿಶೇಷವಾಗಿ ಕಲಾವಿದರು ಯಾರಿರ್ತಾರೆ ಅವರೆಲ್ಲರಿಗೂ ಕೂಡ ತುಂಬ ಉತ್ತಮವಾದಂತಹ ವಾರ. ಹೊಸ ಹೊಸ ಕೆಲಸಗಳು ಬರುತ್ತೆ, ನಿಮ್ಮ ವೇತನದಲ್ಲಿಯೂ ಕೂಡ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಕಾಸ್ಮೆಟಿಕ್ಸು, ಸ್ಟೇಷನರಿ ಈ ರೀತಿಯೆಲ್ಲ ವ್ಯಾಪಾರ ಮಾಡೋರಿಗೆ ವಿಶೇಷವಾಗಿ ಧನ ಲಾಭ ಆಗುತ್ತೆ. ಆದರೆ ಹಾರ್ಡ್ವೇರ್ ಕೆಲಸ ಅಥವಾ ಅದನ್ನು ಅವಲಂಬಿಸಿಕೊಂಡಿರ್ತಕ್ಕಂಥವ್ರಿಗೆ ಸಾಧಾರಣ ಫಲವನ್ನು ಕಾಣುವಂತಹ ಯೋಗ ಇದೆ.
ಆರೋಗ್ಯದಲ್ಲಿ ಕೂಡ ಸಾಕಷ್ಟು ಚೇತರಿಕೆ, ಯಾವುದೇ ರೀತಿಯ ಹೊಸ ಸಮಸ್ಯೆಗಳು ಕೂಡ ತಲೆದೋರದೇ ಇರೋದ್ರಿಂದ ಅದೇ ಸೌಭಾಗ್ಯ ಅಂತ ಕೂಡ ಹೇಳಬೇಕಾಗತ್ತೆ. ಮನೆಯಲ್ಲಿ ಕೂಡ ಕುಟುಂಬದಲ್ಲಿ ಕೂಡ ಸಾಕಷ್ಟು ಉತ್ತಮ ಫಲಗಳನ್ನ ಕಾಣುವಂತಹ ಯೋಗ ನಿಮ್ಮ ಪಾಲಿಗಿದೆ. ಹಾಗಾಗಿ ಕಟಕ ರಾಶಿಯವರಿಗೆ ಈ ವಾರ ಸ್ವಲ್ಪ ಉತ್ತಮ ಫಲಗಳನ್ನೇ ಕಾಣ್ತೀರಾ. ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಉತ್ತಮ ಫಲಗಳನ್ನು ಕಾಣುವಂತಹ ಯೋಗ, ನಿಮ್ಮ ಬುದ್ಧಿ ಸ್ವಲ್ಪ ಪಾದರಸದ ರೀತಿಯಲ್ಲಿ ಚುರುಕಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ನೀವು ಚುರುಕಾಗಿ ಎಲ್ಲ ಕೆಲಸವನ್ನು ಕೂಡ ಬೇಗ ಬೇಗ ಮಾಡ್ಕೊಳ್ತೀರಿ, ಉತ್ತಮವಾದ ಅಧಿಕವಾದ ಲಾಭವನ್ನು ಕೂಡ ಪಡ್ಕೊಳ್ತೀರಿ. ಕೆಲಸ ಕಾರ್ಯಗಳಲ್ಲೂ ಕೂಡ ಶೀಘ್ರಗತಿಯಲ್ಲಿ ನಡೆಯುತ್ತೆ. ಸರ್ಕಾರಿ ಕೆಲಸಗಳು ಯಾವುದಾದ್ರೂ ನಿಂತು ಹೋಗಿದ್ರೆ ಅದೆಲ್ಲವೂ ಕೂಡ ಈ ವಾರದಲ್ಲಿ ಹೆಚ್ಚಾಗಿ ನಿಮಗೆ ಎಲ್ಲವೂ ಫಲವನ್ನು ಕೊಡುವಂತಹ ಕಾಲವಾಗಿದೆ. ಹಾಗಾಗಿ ಉತ್ತಮ ವಾರ ಅಂತಲೇ ಹೇಳಬಹುದಾಗಿದೆ. ಆದರೆ ಒಂದೇ ಒಂದು ಸಮಸ್ಯೆ ಎಂದರೆ ನಿಮಗೆ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುವವರ ಜೊತೆಯಲ್ಲಿ ಅಥವಾ ಪಾಲುದಾರರು ಅಥವಾ ಈ ರೀತಿಯಾದರೂ ಸಹೋದ್ಯೋಗಿಗಳ ಜೊತೆಯಲ್ಲಿ ಕೆಲವೊಮ್ಮೆ ಮಾತುಕತೆಯಿಂದಾಗಿ ಶತ್ರುತ್ವ ಉಂಟಾಗುವಂತಹ ಸಾಧ್ಯತೆಗಳಿದೆ. ಇದು ಬಹಳ ಮುಖ್ಯ. ಎಲ್ಲಿ ಕೆಲಸ ಮಾಡ್ತೀವಿ ಅವರ ಜೊತೆಯಲ್ಲಿ ಸ್ನೇಹ ಬಾಂಧವ್ಯ ಚೆನ್ನಾಗಿ ಬೆಳೆಸ್ಕೋಬೇಕು. ಆ ಸ್ನೇಹವೇ ಕೆಲವೊಮ್ಮೆ ಉರುಳಾಗಿ ಈ ಶತ್ರುತ್ವದಿಂದ ಕಾಡುವಂತೆ ಕಾಣುವಂತಹ ಕಾಲ ಇದೆ. ಹಾಗಾಗಿ ಆ ವಿಚಾರದಲ್ಲಿ ಮಾತ್ರ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇನ್ನು ವ್ಯಾಪಾರ ವ್ಯವಹಾರ ಎಲ್ಲವೂ ಕೂಡ ತುಂಬಾ ಅನುಕೂಲಕರವಾಗಿದೆ. ಶಿಕ್ಷಕರಿಗೆ ಬಡ್ತಿ ಸಿಕ್ಕುವಂತಹ ಸಾಧ್ಯತೆ ಇದೆ. ಹೆಚ್ಚಿನ ಫಲಗಳನ್ನ ಉತ್ತಮ ಫಲಗಳನ್ನೇ ಕಾಣುವಂತಹ ಯೋಗ ಕೂಡ ನಿಮ್ಮ ಪಾಲಿಗೆ ಇದೆ. ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ತಲೆದೋರುವಂತಹ ಸಾಧ್ಯತೆ. ಯಾಕೆ ಅಂತ ಹೇಳಿದ್ರೆ ನೀವು ಏನನ್ನಾದರೂ ಖರೀದಿ ಮಾಡುವಂತಹ ಸಾಹಸದಲ್ಲಿ ಇರ್ತೀರಾ ಈ ವಾರದಲ್ಲಿ. ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಅಥವಾ ಮನೆಗೆ ಇನ್ನೇನಾದರೂ ಬೇಕಾಗುವಂತಹ ಪದಾರ್ಥಗಳನ್ನು ಏನನ್ನಾದರೂ ಖರೀದಿ ಮಾಡುವಾಗ ಮೋಸ ಹೋಗುವ ಸಾಧ್ಯತೆ ಇದೆ. ಹಾಗಾಗಿ ಖರೀದಿಸುವ ಜಾಗವನ್ನು ಮೊದಲು ಖಚಿತಪಡಿಸ್ಕೊಳ್ಳಿ. ಎಲ್ಲಿಯಾದರೂ ಕೂಡ ನಮಗೆ ಖಂಡಿತ ಯಾವುದೇ ರೀತಿ ಮೋಸ ಆಗಲ್ಲ ಅನ್ನುವಂತಹ ಕಡೆ ಇದ್ದಾಗ ಮಾತ್ರ ವ್ಯವಹರಿಸಿ, ಇಲ್ಲ ಅಂದರೆ ಸಮಸ್ಯೆಗೆ ನಿಮ್ಮಷ್ಟಕ್ಕೆ ನೀವೇ ಹೋಗಿ ಸಿಕ್ಕಿ ಹಾಕಿಕೊಳ್ಳುವಂತಹ ಸಂದರ್ಭ ಒದಗಿ ಬರುತ್ತೆ. ವ್ಯಾಪಾರ ವ್ಯವಹಾರ ಎಲ್ಲವೂ ಕೂಡ ಚೆನ್ನಾಗಿ ಆಗುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಸ್ವಲ್ಪ ಸಮಸ್ಯೆ ಎಂದರೆ ನಿಮಗೆ ತಲೆಗೆ ಸಂಬಂಧಪಟ್ಟ ಹಾಗೆ ತಲೆಯಲ್ಲಿ ಅಥವಾ ಚರ್ಮದಲ್ಲಿ ಯಾವುದಾದರೂ ಸೋಂಕುಗಳು ಒಂದು ರೀತಿ ತಗುಲಿ ಅದರಿಂದ ಸ್ವಲ್ಪ ಬಾಧೆಯನ್ನು ಪಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಹೊರಗಡೆ ಎಲ್ಲರೂ ಹೋದಾಗ ನೀರಿನಲ್ಲಿ ಸ್ನಾನ ಮಾಡದೇ ಇರೋದು, ಅಂದರೆ ನಮಗೆ ಪರಿಚಯ ಇಲ್ಲದೇ ಇರುವಂತಹ ಜಾಗದಲ್ಲಿ ನೀರನ್ನು ಉಪಯೋಗ ಮಾಡಿ ಸ್ನಾನವನ್ನು ಮಾಡದೇ ಇರುವಂಥದ್ದು ತುಂಬ ಮುಖ್ಯ. ಯಾಕೆಂದರೆ ತಲೆಗೆ ಮತ್ತು ಚರ್ಮಕ್ಕೆ ಬಹಳ ಬೇಗ ನಮಗೆ ಸೋಂಕುಗಳು ನೀರಿನಿಂದ ಬರುವ ಸಾಧ್ಯತೆ ಇರುತ್ತೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ಕುಲದೇವರ ಪ್ರಾರ್ಥನೆಯನ್ನು ಮಾಡಿ, ಸಾಧ್ಯ ಇದ್ದರೆ ಒಮ್ಮೆ ಹೋಗಿ ಕುಲದೇವರ ದರ್ಶನವನ್ನು ಮಾಡಿ ಅದರಿಂದ ಸಾಕಷ್ಟು ಸಮಸ್ಯೆಗಳು ಕೂಡ ತಿಳಿಯಾಗೋದಿಕ್ಕೆ ಸಾಧ್ಯವಾಗುತ್ತೆ. ತುಲಾರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚಿನ ಸಮಸ್ಯೆಗಳು ಕಾಡುತ್ತೆ. ಒಂದು ರೀತಿ ಉಸಿರಾಟದ ಸಮಸ್ಯೆ ಅಥವಾ ಅಲರ್ಜಿ ಬರ್ತಕ್ಕಂಥದ್ದು ಅಥವಾ ರಕ್ತದ ಒತ್ತಡದಲ್ಲಿ ಏರುಪೇರಾಗುವಂಥದ್ದು, ಈ ರೀತಿ ಎಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಜಾಸ್ತಿ ಕಂಡು ಬರ್ತಾ ಇರೋದ್ರಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಇಟ್ಕೊಳ್ಬೇಕಾಗುತ್ತೆ. ಆದರೆ ಹಿಂದೆ ಎಲ್ಲ ನಿಂತು ಹೋಗಿದ್ದಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಈ ವಾರದಲ್ಲಿ ಚೆನ್ನಾಗಿ ಆಗುತ್ತೆ. ವ್ಯಾಪಾರ ವ್ಯವಹಾರ ಎಲ್ಲವೂ ಕೂಡ ಚೆನ್ನಾಗಿ ಆಗುವ ಸಾಧ್ಯತೆ ಇದೆ. ಅದರಲ್ಲೂ ಮಹಿಳೆಯರಿಗೆ ಸರ್ಪ್ರೈಸ್ ಆಗಿ ಯಾವುದಾದ್ರು ಗಿಫ್ಟ್ಗಳು ಬರುವಂಥದ್ದು, ಅಂದರೆ ಉಡುಗೊರೆಗಳು ಬರುವಂತಹ ಸಾಧ್ಯತೆ ಕೂಡ ಇದೆ. ಮತ್ತೆ ನಿಮ್ಮ ಕೆಲಸ ಕಾರ್ಯಗಳು ದಿಢೀರಂತಹ ಬದಲಾವಣೆಯನ್ನು ಪಡ್ಕೊಂಡು ಹೆಚ್ಚು ಹೆಚ್ಚು ಶೀಘ್ರವಾಗಿ ನಡೆಯುವಂತೆ, ಮತ್ತೆ ಕೆಲಸ ಕಾರ್ಯಗಳಲ್ಲಿ ಒಂದು ರೀತಿಯ ಉತ್ತಮ ಬದಲಾವಣೆಗಳು ಕಂಡು ಬರುವಂತಹ ಸಾಧ್ಯತೆ ಕೂಡ ಇದೆ. ವ್ಯವಹಾರಗಳು ಚೆನ್ನಾಗಿದೆ, ಧನಲಾಭವೂ ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದೆ. ಆದರೆ ಆರೋಗ್ಯದಲ್ಲಿ ಮಾತ್ರ ವ್ಯತ್ಯಾಸಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿದ್ರೆ ಅಷ್ಟೇ ಸಾಕು. ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಮಿಶ್ರ ಫಲಗಳನ್ನು ಕಾಣ್ತಕ್ಕಂತಹ ಯೋಗ. ಯಾರಿಗೆಲ್ಲ ಉದ್ಯೋಗ ಇಲ್ಲ ಅಂತ ಓಡಾಡ್ತಾ ಇರ್ತಾರೆ, ತುಂಬ ಪರದಾಡ್ತಾ ಇರ್ತಾರೆ, ತುಂಬ ದಿವಸದಿಂದ ಉದ್ಯೋಗ ಆಗಿಲ್ಲ, ಅವರಿಗೆ ಒಳ್ಳೆಯ ಉದ್ಯೋಗ ಅವಕಾಶ ಆಗುವಂತಹ ಕಾಲ. ಇನ್ನು ಕೆಲವರಿಗೆ MNC ಕಂಪನಿಗಳಲ್ಲಿ ಒಳ್ಳೆಯ ಉದ್ಯೋಗವೂ ಸಿಕ್ಕತ್ತೆ, ಕೆಲವರಿಗೆ ಖಾಯಂ ಆಗಿಲ್ಲದಂಥವ್ರಿಗೆ ಖಾಯಂ ಆಗುವ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಇವೆಲ್ಲವೂ ಉತ್ತಮವಾದಂತಹ ಫಲಗಳೇನೆ. ಜೊತೆಗೆ ರಿಯಲ್ ಎಸ್ಟೇಟ್ನಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಭೂಮಿಯ ವ್ಯವಹಾರ ಚೆನ್ನಾಗಿ ಕುದುರುತ್ತೆ, ಹೆಚ್ಚು ಹೆಚ್ಚು ವ್ಯಾಪಾರ ಆಗುತ್ತೆ. ಭೂಮಿಯನ್ನು ಖರೀದಿಸೋದು, ಮಾರಾಟ ಮಾಡೋದು,
ಇವೆಲ್ಲವೂ ಬಿರುಸಾಗಿ ನಡೆಯುವಂತಹ ಕಾಲ. ಲಾಭಾಂಶವೂ ಹೆಚ್ಚಾಗಿಯೇ ಬರುತ್ತೆ. ಸಣ್ಣ ಪುಟ್ಟ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು ಅಥವಾ ಬೀದಿ ಬದಿಯ ವ್ಯಾಪಾರಿಗಳಿಗೆ ಸಾಧಾರಣ ಫಲಗಳನ್ನು ಕಾಣುವಂತಹ ಯೋಗ. ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲಕರವಾಗಿರ್ತಕ್ಕಂತಹ ಅವಕಾಶ, ಮತ್ತು ವಿದೇಶಕ್ಕೆ ಹೋಗಬೇಕು ಅಂತ ಪ್ರಯತ್ನ ಪಡುವಂಥವ್ರಿಗೆ ಉತ್ತಮ ಒಂದು ಬೆಳವಣಿಗೆ ಕೂಡ ಕಂಡು ಬರುವಂತೆ ಇರತಕ್ಕಂಥದ್ದು, ಇವೆಲ್ಲವೂ ಕೂಡ ಉತ್ತಮವಾದಂತಹ ಫಲವನ್ನೇ ಕೊಡುವಂತೆ ಇದೆ. ಆದರೆ ತಂದೆಯವರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂತೆ ಇದೆ. ಅದಕ್ಕಾಗಿ ಹೆಚ್ಚು ಹಣವೂ ಖರ್ಚಾಗುವಂತೆ ಇದೆ. ಮತ್ತು ಮನೆಯಲ್ಲಿ ಕೂಡ ಇನ್ನೂ ಒಂದು ರೀತಿಯ ಅಸಮಾಧಾನ ಕಾಡುವಂತೆ ಇರತಕ್ಕಂಥದ್ದು. ಹಾಗಾಗಿ ನೀವು ಸುಬ್ರಹ್ಮಣ್ಯ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚುತ್ತಾ ಬನ್ನಿ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಈ ಸಮಸ್ಯೆಗಳು ಬದಲಾಗೋದಕ್ಕೆ ಸಾಧ್ಯವಾಗುತ್ತೆ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಈ ವಾರದಲ್ಲಿ ತಂದೆ ಮಕ್ಕಳಲ್ಲಿ ಸ್ವಲ್ಪ ವಾದ ವಿವಾದ ವಾಗ್ವಾದಗಳು ನಡೆಯುವಂಥದ್ದು, ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ನಡೆಯುತ್ತೆ. ಅದರ ಜೊತೆಗೆ ಮನಸ್ಸಿಗೆ ಮನೆಯಲ್ಲಿ ಎಲ್ಲ ರೀತಿಯಲ್ಲಿಯೂ ಕೂಡ ಕಿರಿಕಿರಿ, ಯಾರ ಜೊತೆ ಮಾತನಾಡಕ್ಕೆ ಹೋದ್ರೂ ಕೂಡ ಏನೋ ಒಂದು ಅದರಲ್ಲಿ ತಪ್ಪು ಕಂಡಿಡಿತಾರೆ, ಅಲ್ಲಿ ಸಮಸ್ಯೆಗಳು ಸೃಷ್ಟಿಯಾಗಿ ಹೋಗುತ್ತೆ. ಈ ರೀತಿ ಮಾನಸಿಕವಾಗಿ ತುಂಬ ಹಿಂಸೆಯನ್ನು ಅನುಭವಿಸುವಂತಹ ವಾರವಾಗಿರುತ್ತೆ. ಮತ್ತು ವ್ಯಾಪಾರ ವ್ಯವಹಾರಗಳು ಕೂಡ ಸಾಧಾರಣವಾದ ಫಲವನ್ನು ಕೊಡ್ತಕ್ಕಂತಹ ವಾರವಾಗಿದೆ. ಆ ನಿಟ್ಟಿನಲ್ಲಿಯೂ ಕೂಡ ಹೆಚ್ಚಿನ ಅಪೇಕ್ಷೆಯನ್ನು ಇಟ್ಕೊಳ್ತಾ ಇದ್ರೇನೆ ಒಳ್ಳೆಯದು. ಇನ್ನು ಈ ರಾಶಿಯಲ್ಲಿರ್ತಕ್ಕಂಥ ದೊಡ್ಡ ಮಟ್ಟದ ವ್ಯಾಪಾರಿಗಳು ಯಾರು ಇರ್ತೀರಾ ಅವರಿಗೆ ಸ್ವಲ್ಪ ಪರವಾಗಿಲ್ಲ, ನಿಮಗೆ ಸರಕುಗಳು ಮಾತ್ರ ಬಹಳ ನಿಧಾನಗತಿಯಲ್ಲಿ ಬರುತ್ತೆ, ಅದರಿಂದ ಸ್ವಲ್ಪ ಮಾನಸಿಕವಾಗಿ ಒತ್ತಡ ಇರುತ್ತೆ. ಆದರೆ ಇರುವ ಸರಕುಗಳೆಲ್ಲವೂ ಕೂಡ ಚೆನ್ನಾಗಿಯೇ ವ್ಯಾಪಾರ ಆಗುತ್ತೆ, ಅದರಿಂದ ಏನು ಬೇಸರವನ್ನು ಪಟ್ಟುಕೊಳ್ಳುವಂತಹ ಸಾಧ್ಯತೆ ಇಲ್ಲ. ಮತ್ತೆ ಈ ರಾಶಿಯಲ್ಲಿರ್ತಕ್ಕಂಥವರಿಗೆ ವಿದ್ಯಾರ್ಥಿಗಳ ವಿಚಾರವಾಗಿ ಬಂದರೆ ಅವರಿಗೆ ಸ್ವಲ್ಪ ಹಿನ್ನಡೆ ಕಾಣುವಂತಹ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಕೂಡ ವಿದ್ಯಾರ್ಥಿಗಳು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇನ್ನು ಎಲೆಕ್ಟ್ರಾನಿಕ್ಸು ಎಲೆಕ್ಟ್ರಿಕಲ್ಲು ಈ ರೀತಿಯ ವ್ಯಾಪಾರ ಮಾಡ್ತಕ್ಕಂಥವರು ಎಚ್ಚರಿಕೆಯಾಗಿರಬೇಕು. ಅದನ್ನು ಉಪಯೋಗಿಸುವಾಗ ಮಾರಾಟ ಮಾಡುವಾಗ ಕೂಡ ಎರಡು ಕಡೆಯೂ ಕೂಡ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಕ್ಕಂಥದ್ದು, ಸ್ವಲ್ಪ ನಷ್ಟವೂ ಉಂಟಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ನಷ್ಟಗಳನ್ನೆಲ್ಲ ತಡೆಗಟ್ಟಬೇಕು, ನಿಮಗೆ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗಬೇಕು ಅಂತಂದರೆ ನೀವು ಯಾವುದಾದರೂ ನಿಮ್ಮ ಮನೆಗೆ ಹತ್ತಿರದಲ್ಲಿರ್ತಕ್ಕಂತಹ ದೇವಾಲಯಕ್ಕೆ ಹೋಗಿ ಅಲ್ಲಿ ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥದ್ದು, ನಮಸ್ಕಾರವನ್ನು ಮಾಡೋದ್ರಿಂದ ಸ್ವಲ್ಪ ಬದಲಾವಣೆಯನ್ನು ಕಾಣಬಹುದಾಗಿದೆ. ಮಕರ ರಾಶಿ. ಮಕರ ರಾಶಿಯವರಿಗೆ ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆ, ಗಂಡ ಹೆಂಡಿರಲ್ಲಿ ಮಾತುಕತೆಗಳು ಬರ್ತಕ್ಕಂಥದ್ದು, ಕೆಲವೊಮ್ಮೆ ವಿಕೋಪಕ್ಕೆ ಹೋಗ್ತಕ್ಕಂಥದ್ದು, ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು ಇವೆಲ್ಲವೂ ಜಾಸ್ತಿ. ಮತ್ತೆ ಬರೀ ಕೇವಲ ಸತಿಪತಿಯರಷ್ಟೇ ಅಲ್ಲ, ಸಹೋದರ ಸಹೋದರಿಯರಲ್ಲಿ ಕೂಡ ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಮನಸ್ಸಿಗೆ ಬೇಸರ ಕಟ್ಟಿಟ್ಟ ಬುದ್ಧಿ ಈ ವಾರದಲ್ಲಿ. ಜೊತೆಗೆ ಆದಾಯದಲ್ಲಿ ಕೂಡ ಸ್ವಲ್ಪ ಹಿನ್ನಡೆ ಆಗುವಂತಹ ಸಾಧ್ಯತೆ ಇದೆ. ಸಹೋದ್ಯೋಗಿಗಳಲ್ಲಿ ನಿಮ್ಮ ಬಗ್ಗೆ ಒಂದು ರೀತಿ ಒಳಗಡೆನೇ ಮುಸ್ಕು ಮುಸ್ಕಾಗಿ ಏನೋ ಮಾತನಾಡಿಕೊಳ್ಳುವಂಥದ್ದು, ಒಬ್ಬರಿಂದ ಒಬ್ಬರಿಗೆ ಇನ್ನೇನೇನೋ ವಿಷಯವನ್ನು ಬೀಜವನ್ನು ಬಿತ್ತುವಂಥದ್ದು, ಈ ರೀತಿ ಸಂದರ್ಭಗಳು ಕೂಡ ಒದಗಿ ಬರುವ ಸಾಧ್ಯತೆ ಇದೆ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾರನ್ನು ಎದುರಾಕೊಳ್ಳೋದು ಬೇಡ, ತುಟಾರಿಸಿ ಮಾತನಾಡೋದು ಬೇಡ. ಹಾಗಿದ್ದಾಗ ಮಾತ್ರ ಈ ವಾರವನ್ನು ನೀವು ಜಯಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಮತ್ತು ಕೌಟುಂಬಿಕವಾಗಿ ಇರ್ತಕ್ಕಂತಹ ಸಮಸ್ಯೆಯನ್ನು ಜಾಸ್ತಿ ದೀರ್ಘವಾಗಿ ಎಳೆದಾಡದಿರ, ಅದನ್ನ ಅಲ್ಲಲ್ಲಿಗೆ ಬಿಟ್ಬಿಡೋದು ತುಂಬ ಉತ್ತಮ. ಮತ್ತು ಆರ್ಥಿಕವಾಗಿ ಸ್ವಲ್ಪ ಹಿನ್ನಡೆ ಇರೋದ್ರಿಂದ ಕೂಡ ಮನಸ್ಸಿಗೆ ತುಂಬ ಮುಜುಗರ ಉಂಟಾಗ್ತಕ್ಕಂಥದ್ದು. ಅದಕ್ಕಾಗಿ ನೀವೇನು ಮಾಡಬೇಕು, ಆಂಜನೇಯ ಸ್ವಾಮಿಗೆ ವಿಳ್ಳೆದೆಲೆಯ ಹಾರವನ್ನು ಹಾಕೋದು ಅಥವಾ ವಿಳ್ಳೆದೆಲೆಯನ್ನು ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು ಮಾಡೋದ್ರಿಂದನೂ ಕೂಡ ಸಾಕಷ್ಟು ಸಮಸ್ಯೆ ಬಗೆಹರಿಯುತ್ತೆ. ಕುಂಭರಾಶಿ. ಕುಂಭರಾಶಿಯವರಿಗೆ ದೂರದ ಪ್ರಯಾಣದ ಯೋಗ, ಜೊತೆಗೆ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವಂತಹ ಅವಕಾಶ ಇರ್ತಕ್ಕಂಥದ್ದು ಇವೆಲ್ಲವೂ ಚೆನ್ನಾಗಿಯೇ ಇದೆ. ಆದರೆ ನೀವು ಗಾಡಿಯನ್ನು ಓಡಿಸುವಾಗ, ಯಾವುದೇ ವಾಹನವನ್ನು ಚಾಲನೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅಥವಾ ನೀರು ಇರುವಂತಹ ಸ್ಥಳಕ್ಕೆ ನೀವೆಲ್ಲಾದರೂ ಹೋದರೆ ಅಥವಾ ನಿಂತ ನೀರು ಇರ್ತಕ್ಕಂತಹ ಕಡೆ ಎಲ್ಲರೂ ಹೋದರೆ ಬಹಳ ಜಾಗರೂಕರಾಗಿರಬೇಕು. ಮತ್ತು ಅಪಘಾತ ಆಗುವಂತಹ ಸನ್ನಿವೇಶಗಳು ಕೂಡ ಬರುವ ಸಾಧ್ಯತೆ ಇರೋದ್ರಿಂದ ನೀವು ಎಲ್ಲಿಯಾದರೂ ಪ್ರಯಾಣವನ್ನು ಮಾಡಿ ಬಹಳ ಎಚ್ಚರಿಕೆಯಿಂದ ವಾಹನ ಚಾಲನೆ ಮಾಡೋದು ತುಂಬ ಮುಖ್ಯವಾಗ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ತುಂಬ ಅನುಕೂಲಕರವಾಗಿರ್ತಕ್ಕಂತಹ ವಾರ, ಹೆಚ್ಚಿನ ಆದಾಯ ಸಿಕ್ಕುವಂತೆ ಇದೆ. ಇನ್ನು ವೃತ್ತಿಪರರಾಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಮೇಲಧಿಕಾರಿಗಳಿಂದ ಮಾನಸಿಕವಾಗಿ ಸ್ವಲ್ಪ ಒತ್ತಡ, ಅಂದರೆ ಕೆಲಸ ಚುರುಕಾಗಿ ಆಗಬೇಕು ಅಂತನೋ, ಯಾವುದಾದ್ರೂ ಕೆಲಸ ಆಗಿಲ್ಲ ಅಂತನೋ, ಈ ರೀತಿ ಸ್ವಲ್ಪ ಮಾನಸಿಕವಾಗಿ ಒತ್ತಡ ಉಂಟಾಗ್ತಕ್ಕಂತಹ ಸಾಧ್ಯತೆ ಇದೆ.
ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಆ ಕಡೆಯಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ, ಬಹಳ ಉತ್ತಮವಾಗಿರ್ತಕ್ಕಂತಹ ವಾರ, ಮತ್ತು ನಿಮಗೆ ಏನೇನು ಅವಕಾಶಗಳು ಮತ್ತು ಯಾವ್ಯಾವ ರೀತಿಯ ಸೌಲಭ್ಯಗಳು ಬೇಕೋ ಎಲ್ಲವೂ ಅಚ್ಚುಕಟ್ಟಾಗಿ ಒದಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಸುಯೋಗ ಅಂತಲೇ ಹೇಳಬಹುದಾಗಿದೆ. ಒಟ್ಟಾರೆ ಹೇಳುವಾಗ, ನೀವು ವಾಹನ ಚಾಲನೆಯನ್ನು ಹೊರತುಪಡಿಸಿದರೆ ಬೇರೆ ಎಲ್ಲ ಭಾಗದಲ್ಲಿಯೂ ಕೂಡ ನಿಮಗೆ ಉತ್ತಮ ಫಲಗಳೇ ಕಾಣುವಂತಹ ಸುಯೋಗ ಈ ವಾರದಲ್ಲಿ. ಮೀನರಾಶಿ, ಮೀನರಾಶಿಯವರಿಗೆ ವಿಶೇಷವಾಗಿ ಹೆಚ್ಚು ಹೆಚ್ಚು ಶುಭ ಫಲಗಳನ್ನು ಕಾಣ್ತಕ್ಕಂತಹ ಯೋಗ ಈ ವಾರದಲ್ಲಿ. ಯಾರೆಲ್ಲ ಕಲಾವಿದರಿರಬಹುದು ಅಥವಾ ಯಾವುದಾದರೂ ರೀತಿಯಲ್ಲಿ ಕಲೆಗಾರರು ಅಥವಾ ಬರವಣಿಗೆಗಾರರು, ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಇವರಿಗೆಲ್ಲರಿಗೂ ಕೂಡ ಈ ಮಟ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ರೀತಿ ಯಾವುದೋ ಪುರಸ್ಕಾರಗಳು ಬರುವಂಥದ್ದು, ಸನ್ಮಾನಗಳು ಆಗುವಂಥದ್ದು ಅವಕಾಶ ಇದೆ. ಇನ್ನು ಬಾಲ ಕಲಾವಿದರು ಯಾರು ಇದ್ದರೆ ಅವರಿಗೂ ಕೂಡ ಉತ್ತಮವಾದಂತಹ ಒಂದು ಮಾನ ಸನ್ಮಾನಗಳು ಸಿಕ್ಕುವಂತಹ ಸಾಧ್ಯತೆ ಇರ್ತಕ್ಕಂಥದ್ದು. ಇನ್ನು ಶಿಕ್ಷಕರು, ಉತ್ತಮವಾದಂತಹ ಬಡ್ತಿ ಸಿಕ್ಕುವಂತಹ ಯೋಗ ಇರುವಂಥದ್ದು. ಹಳೆಯದು ಯಾವುದಾದರೂ ನಿಮಗೆ ಬರಬೇಕಾದ ಹಣ ನಿಂತು ಹೋಗಿದ್ರೆ ಅವೆಲ್ಲವೂ ಕೂಡ ಶೀಘ್ರವಾಗಿ ನಿಮಗೆ ಕೈ ಸೇರುವಂತಹ ಯೋಗ ಕೂಡ ಈ ವಾರದಲ್ಲಿ. ಸುಗಂಧ ದ್ರವ್ಯಗಳ ವ್ಯಾಪಾರ ಮಾಡ್ತಕ್ಕಂಥವ್ರು ಅಥವಾ ವಿದ್ಯುತ್ ಉಪಕರಣಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರು, ಇವರಿಗೆ ವಿಶೇಷವಾದ ಧನಲಾಭ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಸುಮಾರು ಭಾಗದ ವರ್ಗದ ಜನರಿಗೆ, ಮೀನರಾಶಿಯವರಿಗೆ ಈ ವಾರ ಹೆಚ್ಚು ಉತ್ತಮ ಫಲಗಳನ್ನೇ ಕೊಡ್ತಕ್ಕಂತಹ ವಾರವಾಗಿದೆ. ಅದರಿಂದ ಯಾವುದೇ ರೀತಿಯ ಒಂದು ಯೋಚನೆಯೂ ಇಲ್ಲ, ನೆಮ್ಮದಿಯಾಗಿ ವಾರವನ್ನು ಕಳೆಯಬಹುದು. ಒಟ್ಟಾರೆ ಹೇಳುವಾಗ, 12 ರಾಶಿಗಳಲ್ಲಿ ಕೂಡ ಸಾಕಷ್ಟು ರೀತಿಯ ಉತ್ತಮ ಫಲಗಳನ್ನೇ ಕಾಣ್ತಕ್ಕಂತಹ ವಾರವಾಗಿದೆ. ಜೊತೆಗೆ ಈ ವಾರದಲ್ಲಿ ಹೆಚ್ಚು ಹೆಚ್ಚು ಜನ ಹೊರಗಡೆಗೆ ಹೋಗುವಂಥದ್ದು, ಪ್ರಯಾಣವನ್ನು ಮಾಡ್ತಕ್ಕಂಥದ್ದು ಇವೆಲ್ಲವೂ ಇದೆ. ಆದರೆ ಒಂದು ಎಚ್ಚರಿಕೆಯ ಮಾತು, ಎಲ್ಲ ಕಡೆ ನೀರು, ಹೊಸ ನೀರು ಬಂದಿರೋದ್ರಿಂದ ನೀವು ಎಲ್ಲೇ ನೀರಿರುವ ಸ್ಥಳಕ್ಕೆ ಹೋದರೂ ಕೂಡ ನೀರಿಗೆ ಇಳಿಯುವಾಗ ಎಚ್ಚರಿಕೆಯನ್ನು ಅನುಸರಿಸಿದರೆ ಬಹಳ ಉತ್ತಮ ಅಂತ ಹೇಳಬಹುದಾಗಿದೆ. ಯಾವುದು ಹೇಗಾದರೂ ಇರಲಿ, ಕುಲದೇವತೆಯ ಪ್ರಾರ್ಥನೆಯನ್ನಂತೂ ಕೂಡ ಖಂಡಿತವಾಗಿಯೂ ಮಾಡಲೇಬೇಕು. ಮಾಡೋದ್ರಿಂದ ದೈನಂದಿನ ದಿನದಲ್ಲಿ ಬರ್ತಕ್ಕಂತಹ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಅಲ್ಲಿಯೇ ಸಿಕ್ಕತ್ತೆ. ಮತ್ತೆ ಮುಂದಿನ ವಾರ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೆ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಲಿ. ಮತ್ತೊಮ್ಮೆ ಸೂಚನೆ, ನನ್ನನ್ನು ಭೇಟಿ ಮಾಡಬೇಕು ಅನ್ನೋರು, ಕೇವಲ ನಾನು ಮುಕ್ತಿನಾಗ ಕ್ಷೇತ್ರದಲ್ಲಿ ಮಾತ್ರ ಸಿಕ್ಕುವಂಥದ್ದು, ಭಾನುವಾರ ಮಂಗಳವಾರಗಳು ಮಾತ್ರ ಸಿಕ್ಕುವಂಥದ್ದು. ಮತ್ತೆ ಅಲ್ಲಿ ಇಲ್ಲಿ ಸಿಗ್ತೀನಿ ಅಂತ ಅಪಪ್ರಚಾರಗಳು ನಡೀತಾ ಇರುತ್ತೆ, ಅದಕ್ಕೆ ಕಿವಿ ಕೊಡಬೇಡಿ. ನಾನು ಸಿಕ್ಕುವಂಥದ್ದು ಬೆಂಗಳೂರಿನ ರಾಮುಹಳ್ಳಿಯಲ್ಲಿರುವ ಮುಕ್ತಿರಾಗ ಕ್ಷೇತ್ರದಲ್ಲಿ ಮಂಗಳವಾರ ಮತ್ತು ಭಾನುವಾರ.